ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಡಿ ಸಿ ಡೇಸ್ ಕನ್ನಡ. ಸೊ ನಾವು ಇವತ್ತು ಬಂದ್ಬಿಟ್ಟು ಹೆಲ್ಮೆಟಿಗೆ ಮೌಂಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಯಾಕಂತಂದರೆ ಅದನ್ನು ಮುಂಚೆ ಕೇಳಿದೆ ನಾನು ಒಂದು ರೈಡ್ ಹೋದಾಗ ಯಾರ್ಯಾರಿಗೆ ಆ ಥರ ಹೆಲ್ಮೆಟಲ್ಲಿ ಮೌಂಟ್ ಮಾಡ್ಕೋಬೇಕು ಅಂತ. ಸೊ ತುಂಬ ಜನ ಕಮೆಂಟ್ ಮಾಡ್ಕೊಂಡಿದ್ರಿ, ಅದಕ್ಕೋಸ್ಕರ ಒಂದು ಮೌಂಟ್ ಮಾಡೋಣ ಅಂತ. ಸೊ ಇವತ್ತು ನಾವು ಈ SMK ಹೆಲ್ಮೆಟಿಗೆ ಮೌಂಟ್ ಮಾಡೋಣ. ಸೊ ಯಾವಾಗಲೂ ನಾವು ಹೆಲ್ಮೆಟಿಗೆ ಮೌಂಟ್ ಮಾಡ್ತಾ ಇರ್ಬೇಕಾರೆ ಯೂಶ್ವಲಾಗಿ ಈ ಥರ ಕರ್ವ್ ಆಗಿರತ್ತಲ್ಲ, ಆ ಮೌಂಟನ್ನು ಯೂಸ್ ಮಾಡ್ಕೊತಾ ಇರ್ತೀವಿ. ಸೊ ಇದನ್ನು ಕ್ಯಾಮ್ರಾ ಬಗ್ಗೆ ನಾನು ಹೇಳ್ತಾ ಇರೋಂಥ ವೀಡಿಯೋಲಿ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಕರ್ವ್ಡ್ ಮೌಂಟು. ಇದರಲ್ಲಿ ಎರಡು ಥರದ ಮೌಂಟ್ ಬರುತ್ತೆ, ಒಂದು ಸ್ಟ್ರೇಟ್ ಆಗಿರುತ್ತೆ, ಇನ್ನೊಂದು ಕರ್ವ್ಡ್ ಆಗಿರುತ್ತೆ. ಯೂಶ್ವಲಾಗಿ ಈ ಕರ್ವ್ಡ್ ಮೌಂಟೆ ಯೂಸ್ ಮಾಡ್ಕೋಬೇಕು. ಬಟ್ ಈ ಕರ್ವ್ಡ್ ಮೌಂಟನ್ನು ನಾವೇನಾದರೂ ಇಲ್ಲಿ ಇಟ್ಟರೆ ಇದು ಇದರದೇ ಶೇಪ್ ಬೇರೆ ಇರುತ್ತೆ, ಇದರದೇ ಶೇಪ್ ಬೇರೆ ಇರುತ್ತೆ. ಎಸ್ಪೆಷಲಿ ಈ ಹೆಲ್ಮೆಟಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇದು ಬಂದುಬಿಟ್ಟು ವೆಂಟಿಲೇಷನ್ಗಿದೆ, ಇಲ್ಲಿ ಏರ್ ವೆಂಟಿಲೇಷನ್ಗೋಸ್ಕರ ಇರೋದು. ಸೊ ಅದಕ್ಕೆ ನಾವು ಏನು ಅನ್ಕೊತಾ ಇದ್ದೀವಿ ಅಂತಂದರೆ ಇಲ್ಲಿ ಮೆಟಲ್ ಪಾರ್ಟ್ ಏನಿದೆಯಲ್ಲ, ಈ ಮೆಟಲ್ ಪಾರ್ಟ್ಗೇ ಇದನ್ನು ಮೌಂಟ್ ಮಾಡೋದು ಅಂತ. ಸೊ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಥರ ಟೆಕ್ನಿಕ್ಗಳು ಕೂಡ ಇದ್ದಾವೆ. ನಾನು ರೆಡಿಮೇಡ್ ಕೆಲವೊಂದು ಮೌಂಟ್ ಏನಾದರೂ ಇದ್ದರೆ ಬರೀ ಜಸ್ಟ್ ಸ್ಟಿಕ್ ಮಾಡ್ಕೊಳ್ಳೋಂಥ ಮೌಂಟನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅವನು ಕೂಡ ನೀವು ತೊಗೋಬೋದು. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಅವು ಅಷ್ಟೊಂದು ಡ್ಯೂರೇಬಲ್ ಇರೋಲ್ಲ. ಅಂತಂದರೆ ವೇಟ್ ಏನಾದರೂ ಕ್ಯಾಮ್ರಾದು ಜಾಸ್ತಿ ಆಗ್ತಾಯಿದ್ರೆ ಆ ಟೈಮಲ್ಲೆಲ್ಲ ಬೀಳುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನೀರೇನಾದರೂ ಬೀಳ್ತಾ ಇದ್ರೂ ಕೂಡ ಬೀಳುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾಕಂತಂದರೆ ಅದನ್ನು ಮುಂಚೆ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿದ್ದೀವಿ ನಾವು, ಅದಕ್ಕೋಸ್ಕರ ಹೇಳ್ತಾ ಇದ್ದೆ. ಸೊ ನಾವು ಇದರಲ್ಲಿ ಒಂಥರ ಪರ್ಮನೆಂಟ್ ಮೌಂಟೇ ಮಾಡ್ಕೊಳೋಣ. ಯೂಶ್ವಲಾಗಿ ಎಲ್ಲ ಹೆಲ್ಮೆಟು ಕೂಡ, ನಂದು ಹೆಲ್ಮೆಟ್ ಆಗಿರ್ಬೋದು, ಬಾಲ ಅವ್ರ ಹೆಲ್ಮೆಟು, ಅಬ್ಬಿ ಹೆಲ್ಮೆಟು, ನಂದು ಎರಡು ಹೆಲ್ಮೆಟ್ಗೂ ಕೂಡ ನಾನು ಇದೇ MCL ಮೌಂಟೇ ಮಾಡ್ಕೊಂಡಿರೋದು. ಸೊ MCL ಮೌಂಟಿಗೆ ನಮಗೆ ಬೇಕಾಗಿರೋದೇನು ಅಂತಂದರೆ ಫಸ್ಟ್ ಆಫ್ ಆಲ್ ಒಂದು ಹೆಲ್ಮೆಟು, ಅದಾದಮೇಲೆ ಇದು ಮೌಂಟ್. ಸೊ ಈ ಮೌಂಟ್ ಬಂದುಬಿಟ್ಟು ಕರ್ವ್ಡ್ ಮೌಂಟ್ ಆಗಿರುತ್ತೆ. ಇವು ಎಲ್ಲದ್ರದ್ದು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ತೊಗೋಬೋದು ಅಲ್ಲಿಂದ. ಸೊ ಇದು ಯಾಕೆ ಅಂತಂದರೆ ನೋಡಿ, ನಾವು ಕ್ಯಾಮ್ರಾನ ಗೋಪ್ರೋನ ಇದಕ್ಕೆ ಹಾಕಿರ್ತೀವಿ, ಗೋಪ್ರೋ ಅಷ್ಟೇ ಅಲ್ಲ ಬೇರೆ ಯಾವುದೇ ಆ್ಯಕ್ಷನ್ ಕ್ಯಾಮ್ರಾ ಆಗಿರಲಿ ಅದನ್ನು ಇದಕ್ಕೆ ಮೌಂಟ್ ಮಾಡಿರ್ತೀವಿ. ಸೊ ಇದು ಹೋಗೋದಕ್ಕೋಸ್ಕರ ಒಂದು ಮೌಂಟ್ ಬೇಕಲ್ಲ, ಅದಕ್ಕೆ ಇಲ್ಲಿ ನೋಡಿ ಈ ಥರ ಲಾಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಮೌಂಟ್ನ ಯೂಸ್ ಮಾಡ್ಕೊಳ್ಳೋದು. ಸೊ ಇದರಲ್ಲಿ ಸ್ಟ್ರೈಟ್ ಇದ್ರೂ ಕೂಡ ಅದು ಲಾಕ್ ಆಗೋದೇ ಇರುತ್ತೆ. ಬಟ್ ನಾವು ಕರ್ವ್ಡ್ ಮೌಂಟ್ ಯೂಸ್ ಮಾಡ್ಕೊತಾ ಇದ್ದೀವಿ, ಯಾಕಂತಂದರೆ ತುಂಬ ಈಸಿ ಆಗುತ್ತೆ. ಯಾಕಂತಂದರೆ ಇದು ಮುಂದೆ ಹೆಲ್ಮೆಟ್ ಸರ್ಫೇಸು ಕೂಡ ಸ್ವಲ್ಪ ವಿ ಶೇಪ್ ಇರುತ್ತೆ, ಇಲ್ಲ ಅಂತಂದರೆ ನಮಗೆ ಸ್ವಲ್ಪ ಕರ್ವ್ಡ್ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಕರ್ವ್ಡ್ ಅಂತಂದರೆ ಇನ್ನೂ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನಾವು ಈ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಫಸ್ಟು ನೋಡ್ಕೊಳೋಣ. ಫಸ್ಟು ಬಂದುಬಿಟ್ಟು ನಮಗೆ MCL ಬೇಕಾಗುತ್ತೆ. ಸೊ MCL ನೀವು ಫಸ್ಟು ತೊಗೊಂಡಿರಿ. ಅದಾದಮೇಲೆ ಒಂದು ಕತ್ರಿ ಬೇಕು. ಕತ್ರಿ ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟು ನಮಗೆ ಮಾಸ್ಕಿಂಗ್ ಟೇಪ್ ಬೇಕು. ಎರಡು ಥರದ್ದು ಟೇಪ್ ಸಿಗುತ್ತೆ, ಒಂದು ಮೆಡಿಕಲ್ ಶಾಪಲ್ಲೇ ಸಿಗುತ್ತೆ, ನೀವು ಇವಾಗಲೇ ಹೋಗಿ ತೊಗೊಂಬಿಡ್ಬೋದು, ಅದನ್ನು ಡಾಕ್ಟರ್ ಟೇಪ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನೊಂದು ಬಂದುಬಿಟ್ಟು ಮಾಸ್ಕಿಂಗ್ ಟೇಪ್ ಇರುತ್ತೆ. ಈ ಮಾಸ್ಕಿಂಗ್ ಟೇಪ್ ಯಾಕೆ ಯೂಸ್ ಮಾಡ್ಕೊತೀವಿ ಅಂತಂದರೆ ಫಸ್ಟು ನಾವು ಮೌಂಟ್ದು ಶೇಪ್ ಮಾಡ್ಕೋಬೇಕು. ಎಕ್ಸಾಂಪಲ್, ನಾವು ಮಾಸ್ಕಿಂಗ್ ಟೇಪ್ ಈ ಥರ ತೊಗೊಂಡು ಎಲ್ಲೇ ಇದನ್ನು ಅಂಟಿಸಿದ್ರು ಕೂಡ, ಯಾವ ಜಾಗದಲ್ಲಿ ಅಂಟಿಸಿದ್ರು ಕೂಡ ಇದು ವಾಪಸ್ ತೆಗಿತಾ ಇರ್ಬೇಕಾರೆ ಈಸಿಯಾಗಿ ಬಂದ್ಬಿಡುತ್ತೆ. ಅಂದರೆ ಅಲ್ಲೇನು ಗಮ್ ಬಿಟ್ಟಿರಲ್ಲ, ಮತ್ತು ಬೇರೆ ಏನು ಡಸ್ಟ್ ಪಾರ್ಟಿಕಲು ಕೂಡ ಬಿಟ್ಟಿರಲ್ಲ. ಯಾಕೆ ಮಾಸ್ಕಿಂಗ್ ಟೇಪ್ ಯೂಸ್ ಮಾಡ್ಕೊತಾ ಇದ್ದೀವಿ ಅಂತಲೂ ಕೂಡ ನಾನು ಹೇಳ್ತೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಇಲ್ಲಿ MCL ಬೇಕು, ಮಾಸ್ಕಿಂಗ್ ಟೇಪ್ ಬೇಕು, ಅದಾದಮೇಲೆ ಕತ್ರಿ ಬೇಕು, ಅರಾಯಿಲ್ ಡೈಟು ತುಂಬ ಇಂಪಾರ್ಟೆಂಟು, ಅದಾದಮೇಲೆ ಕೆಲವೊಂದು 3M ಸ್ಟಿಕ್ಕರ್ಸ್ ಬೇಕು. ನೋಡಿ, ಈ 3M ಸ್ಟಿಕ್ಕರ್ಸು ಇದೇ ಥರದ್ದು ಇರಬೇಕು ಅಂತ ಇಲ್ಲ, ನೀವು ಚಿಕ್ಕದಾಗಿ ತೆಳ್ಳದಾಗಿರುತ್ತಲ್ಲ 3M ಸ್ಟಿಕ್ಕರು, ಅದನ್ನು ಕೂಡ ತೊಗೋಬೋದು. ಸೊ 100-150 ರುಪೀಸ್ ಏನೋ ಬರುತ್ತದು, ಅದನ್ನು ತೊಗೊಂಡಿದ್ರೆ ನಿಮಗೆ ಬೇರೆ ಕಡೆಯೂ ಕೂಡ ಯೂಸ್ ಆಗ್ತಿರತ್ತೆ. ಅದಾದಮೇಲೆ ಯಾವುದಾದ್ರು ಒಂದು ವೇಸ್ಟ್ ಪ್ಲೇಟು ಇಲ್ಲ ಅಂತಂದರೆ ಫೈಬರು ಇದ್ದರೆ ಅದನ್ನು ಕೂಡ ಇಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗಿರತ್ತದು. ಸೊ ಇಷ್ಟು ರೆಡಿ ಮಾಡ್ಕೊಂಡ್ಮೇಲೆ ನಾವು ಮೌಂಟ್ ಮಾಡೋದನ್ನ ಸ್ಟಾರ್ಟ್ ಮಾಡ್ಕೊಳೋಣ. ಸೊ ಫಸ್ಟು ನಾವು ಮಾಸ್ಕಿಂಗ್ ಟೇಪ್ ತೊಗೋಬೇಕು. ಮಾಸ್ಕಿಂಗ್ ಟೇಪ್ ತೊಗೊಂಡು ಅದಾದಮೇಲೆ ಈ ಹೆಲ್ಮೆಟಿಗೆ ಯಾವ ಕಡೆ ನಾವು ಮೌಂಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕಾಗುತ್ತೆ. ಸೊ ಫಸ್ಟು ನಾವು ನೋಡಬೇಕು ಅಂತಂದರೆ ನಾನು ಪ್ಲ್ಯಾನ್ ಮಾಡಿರೋದು ಇದಕ್ಕೆ ಈ ಮೆಟಲ್ ಪಾರ್ಟ್ ಏನಿದೆಯಲ್ಲ ಇಲ್ಲಿ, ಸೊ ಈ ಪಾರ್ಟಲ್ಲಿ ಅಷ್ಟೇ ಮೌಂಟ್ ಮಾಡಬೇಕು ಅಂತ. ಯಾಕಂತಂದರೆ ಬರೀ ಆ ಪಾರ್ಟಲ್ಲಿ ಮೌಂಟ್ ಮಾಡಿದ್ರೆ ಇದು ನೋಡಿ ಅಳ್ಳಾಡ್ತಾ ಇರುತ್ತೆ. ಸೊ ಅದಕ್ಕೆ ಬರೀ ಆ ಪಾರ್ಟಲ್ಲಿ ಅಷ್ಟೇ ಮೌಂಟ್ ಮಾಡ್ಕೊಂಡಿದ್ರೆ ಸ್ವಲ್ಪ ಸೇಫ್ ಆಗಿರುತ್ತೆ ಅಂತ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಈ ಮಾಸ್ಕಿಂಗ್ ಟೇಪ್ನ ತೊಗೊತೀನಿ, ಆ ಏರಿಯಾ ಕಂಪ್ಲೀಟಾಗಿ ಮಾಸ್ಕಿಂಗ್ ಟೇಪು ನಾನು ಅಂಟಿಸ್ಬಿಡ್ತೀನಿ. ಸೊ ಈ ಏರಿಯಾ ಕಂಪ್ಲೀಟಾಗಿ ನಾನು ಮಾಸ್ಕಿಂಗ್ ಟೇಪ್ ಅಂಟಿಸ್ಬಿಟ್ಟಿದ್ದೀನಿ. ಸೊ ತುಂಬ ಡೀಟೇಲಾಗಿರಬೇಕಿದು, ಅಂತಂದರೆ ಕಂಪ್ಲೀಟಾಗಿ ಒಳಗಡೆ ಅಂಟಿಸ್ಕೊಂಡಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಕೂಡ ನೀವು ನೋಡ್ಕೋಬೇಕು. ಅದಾದಮೇಲೆ ಇದನ್ನು ಹಂಗೆ ಸ್ವಲ್ಪ ರಬ್ ಮಾಡಿ ಕಂಪ್ಲೀಟಾಗಿ ಕೂತ್ಕೊಂಡಿರುತ್ತೆ. ಈ ಮಾಸ್ಕಿಂಗ್ ಟೇಪ್ ಯಾಕೆ ಹಾಕಿರೋದು ಅಂತಂದರೆ ನೋಡಿ, ಇದ್ರದ್ದು ಶೇಪು ಇದ್ರದ್ದು ಶೇಪು ನೋಡಿಕೊಂಡ್ರೆ ನಮಗೆ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಉಳ್ಕೊಳತ್ತೆ. ಸೊ ನಾವು ಇದನ್ನು ಇದ್ರ ಮೇಲೆ ಡೈರೆಕ್ಟಾಗಿ ಈ ಥರ ಕೂರಿಸ್ಬೇಕು ಅಂತಂದರೆ ಆ ಟೈಮಲ್ಲಿ ಏನು ಮಾಡಬೇಕಾಗತ್ತೆ, ಇದಕ್ಕೆ ಇದರ ಶೇಪ್ ಕೊಡಬೇಕಾಗತ್ತೆ. ಆ ಶೇಪ್ ಕೊಡೋಕ್ಕೇ ನಾವು MCL ಯೂಸ್ ಮಾಡೋದು. ಈ ಸರ್ಫೇಸ್ ಏರಿಯಾ ಬಂದುಬಿಟ್ಟು ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಸಾಫ್ಟ್ ಆಗಿರೋದ್ರಿಂದ ಇದನ್ನು ಏನು ಮಾಡಬೇಕು ಅಂತಂದರೆ ನೀವು ಫಸ್ಟ್ ಇದನ್ನು ರಬ್ ಮಾಡಿರಬೇಕು.
ಸೊ ಇದನ್ನು ಬೇರೆ ನೀವು ನಾರ್ಮಲಾಗಿ ಹಿಂಗೆ ಏನಾದರೂ ರಬ್ ಮಾಡ್ಬೋದು, ಇಲ್ಲಾಂತಂದರೆ ನಿಮ್ಮ ಟೆರೆಸ್ ಮೇಲೆ ಹೋಗ್ಬಿಟ್ಟು ಅಲ್ಲೂ ಕೂಡ ನೀವು ಸ್ವಲ್ಪ ರಬ್ ಮಾಡ್ಕೊಂಡು ಬಂದುಬಿಟ್ರೆ ಸ್ಯಾಂಡ್ ಪೇಪರ್ ಯೂಸ್ ಮಾಡಿಕೊಂಡು ಕೂಡ ರಬ್ ಮಾಡ್ಕೋಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಏನು ಅಂತಂದರೆ ಈ ಸರ್ಫೇಸು ಇಷ್ಟು ಸ್ಮೂತ್ ಆಗಿರಬಾರ್ದು. ಸ್ಮೂತ್ ಆಗಿದ್ದರೆ ಏನಾಗುತ್ತೆ, ನಮಗೆ ಅದು ಎಮ್ಸಿಲ್ ಕೂತ್ಕೊಂಡಿರುವಂಥ ಟೈಮಲ್ಲಿ ಇಲ್ಲಿ ಬಿಚ್ಕೊಳ್ಳೋಂಥ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಅದಕ್ಕೆ ಇದನ್ನು ಏನು ಮಾಡೋಣ ಅಂತಂದರೆ ಕಂಪ್ಲೀಟಾಗಿ ರಬ್ ಮಾಡ್ಕೊಂಡು ಬರೋಣ. ಸೊ ನಾನು ಇವಾಗ ಜಸ್ಟ್ ಇದನ್ನು ರಬ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮಗೆ ಇದು ಪ್ರಾಬಬ್ಲಿ ಕಾಣ್ತಾ ಇರಬೇಕು. ಸೊ ಇದು ಬಂದುಬಿಟ್ಟು ತುಂಬಾ ಜಾಸ್ತಿ ರಫ್ ಮಾಡ್ಕೊಂಡಿರಬೇಕು, ಯಾಕಂತಂದರೆ ಸ್ಮೂತ್ ಇರಬಾರ್ದು ಮುಂಚೆನೇ ಹೇಳಿರೋಂಗೆ. ಇದಾದಮೇಲೆ ಇದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ನೀವು ಎಮ್ ಸೀಲ್ ಮಿಕ್ಸು ಮಾಡ್ಕೋಬೇಕಿಲ್ಲಿ. ಸೊ ಎಮ್ ಸೀಲ್ ಅಂತ ಹೇಳಿದ ತಕ್ಷಣ ಇದರಲ್ಲಿ ಎರಡು ಈ ಥರ ಪ್ರಾಡಕ್ಟ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಎರಡು ಇರುತ್ತೆ ಇದು. ಸೊ ಎರಡನ್ನೂ ಕೂಡ ಸಪ್ರೇಟಾಗಿ ಕೊಟ್ಟಿರ್ತಾರೆ, ಬಟ್ ಅವನ್ನು ಎರಡನ್ನೂ ಕೂಡ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಅದಕ್ಕೋಸ್ಕರ ಇಲ್ಲೊಂದು ಪ್ಲೇಟ್ ಏನಾದರೂ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಎಮ್ ಸೀಲ್ ಬಂದುಬಿಟ್ಟು ಎರಡನ್ನೂ ಕೂಡ ಪ್ರಾಪರ್ ಸೇಮ್ ಕ್ವಾಂಟಿಟಿಯಲ್ಲಿ, ಆದಷ್ಟು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಂಗೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಪ್ರಾಪರಾಗಿ ಒಂದೇ ಕಲರ್ ಆಗಿರುತ್ತೆ ಈ ಥರ, ಕಂಪ್ಲೀಟಾಗಿ ಡಾರ್ಕ್ ಆಗಿರುತ್ತೆ. ಸೊ ಈ ಡಾರ್ಕ್ ಆಗಿದ್ಮೇಲೆ ಇದು ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಅಂತ. ಸೊ ಯೂಶ್ವಲಿ ಇದು ಬಂದುಬಿಟ್ಟು ಒಣಗೋಕ್ಕೆ ಅಟ್ಲೀಸ್ಟ್ ಒಂದು 3-4 ಗಂಟೆ ತೊಗೊಳುತ್ತೆ. ಸೊ ಮುಂಚೆ ಬಂದುಬಿಟ್ಟು ಇಲ್ಲಿ ನೀವೇನು ರಬ್ ಮಾಡ್ಕೊಂಡು ಬಂದಿದ್ದೀರಲ್ಲ ಈ ಮೌಂಟು, ಈ ಮೌಂಟಿಗೆ ಇದನ್ನು ಡೈರೆಕ್ಟಾಗಿ ಅಂಟಿಸ್ಬಿಡಿ. ಸೊ ಇವಾಗ ಎಮ್ ಸೀಲ್ ಏನು ಮಾಡ್ಕೊಂಡಿದ್ದೀರಾ ಈ ಮೌಂಟಿಗೆ ಡೈರೆಕ್ಟಾಗಿ ಅಂಟಿಸ್ಬಿಡಿ. ಅದಾದಮೇಲೆ ಇದ್ರ ಒಳಗಡೆನೂ ಕೂಡ ಇಲ್ಲಿ ಪೋರ್ಟ್ಸ್ ಇರುತ್ತೆ. ಸೊ ಈ ಪೋರ್ಟ್ಸಿಂದ ಹೊರಗಡೆ ಬರಬಾರ್ದು ಇದು, ಯಾಕಂತಂದರೆ ಇದೇ ಪೋರ್ಟ್ಸಿಂದ ಏನಾದರೂ ಹೊರಗಡೆ ಬಂದು ಅದಾದಮೇಲೆ ಎಮ್ ಸೀಲ್ ಗಟ್ಟಿಯಾಗೋಗ್ಬಿಟ್ರೆ ಇದು ನಮಗೆ ಈ ಮೌಂಟು ಈ ಥರ ನೀಟಾಗಿ ಸ್ಲೈಡ್ ಆಗೋಲ್ಲ, ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಆಮೇಲೆ. ಸೊ ನೀವು ಪ್ರೆಸ್ ಮಾಡ್ತಾ ಇರೋ ಟೈಮಲ್ಲಿ ಏನಾದರೂ ಹೊರಗಡೆ ಬಂದಿದ್ದರೆ ಅದನ್ನು ಇವಾಗಲೇ ಈ ಥರ ನೀವು ಪ್ರೆಸ್ ಮಾಡಿಕೊಂಡು ಸ್ಟ್ರೇಟ್ ಮಾಡ್ಕೊಂಡಿರಿ. ಒಂದು ಸ್ವಲ್ಪ ಎಮ್ ಸೀಲ್ ಸಾಕಾಗತ್ತೆ ಇದಕ್ಕಷ್ಟೇ, ಒಂದು ಲೇಯರ್ಗಷ್ಟೇ, ಯಾಕಂತಂದರೆ ಅದು ಫಾರ್ಮ್ ಕೊಡಬೇಕು ನಾವು ಅದಕ್ಕೆ, ಅದಕ್ಕೋಸ್ಕರ. ಸೊ ನಾನು ಇದನ್ನು ಕಂಪ್ಲೀಟಾಗಿ ಹಾಕಿದ್ದೀನಿ ಎಮ್ ಸೀಲು, ಮತ್ತು ಉಳಿದಿರೋದು ಏನು ಎಮ್ ಸೀಲ್ ಇಲ್ಲಿ ಒಳಗಡೆಯಿಂದ ಬಂದಿರತ್ತಲ್ಲ ಅದನ್ನೆಲ್ಲದನ್ನೂ ಕೂಡ ನಾನು ಈ ಥರ ತಕ್ಕೊಂಡ್ಬಿಡ್ತೀನಿ, ಯಾಕಂತಂದರೆ ಅದು ಲಾಸ್ಟಲ್ಲಿ ಸ್ಲೈಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅದು. ಸೊ ಅದಕ್ಕೆ ಅದನ್ನು ನೀವು ಒಳಗಡೆ ಪ್ರೆಸ್ ಮಾಡಿಬಿಡಿ, ಇಲ್ಲ ಅಂತಂದರೆ ಕಂಪ್ಲೀಟಾಗಿ ತಕ್ಕೊಂಬಿಡಿ, ಡ್ರೈ ಆಗೋಗ್ಬಿಟ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಆಮೇಲೆ. ಸೊ ಇವಾಗ ಇದು ಆದಮೇಲೆ ಇಲ್ಲೇನು ಮಾಡಬೇಕು ಅಂತಂದರೆ ಇದ್ರ ಮುಂದೆ ನಿಮಗೆ ಎಲ್ಲಿ ಪ್ರಾಪರ್ ಪೊಸಿಷನ್ ಸ್ಟ್ರೇಟ್ ಪೊಸಿಷನ್ ಬೇಕಲ್ಲ ಆ ಪೊಸಿಷನ್ಗೆ ಇದನ್ನು ಹಿಂಗೆ ಇಟ್ಬಿಡಿ. ಸೊ ಸ್ಟ್ರೇಟ್ ಪೊಸಿಷನ್ಗೆ ಇಟ್ಟ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಸೈಡಲ್ಲಿ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ಈ ಉಳಿದಿರೋ ಎಮ್ ಸೀಲ್ನ ತುಂಬಬೇಕು. ಸೊ ಇವಾಗ ಆ ಮೌಂಟನ್ನ ನಾನು ಎಲ್ಲ ಸೈಡು ಕೂಡ ನೀಟಾಗಿ ತುಂಬಿಬಿಟ್ಟಿದ್ದೀನಿ. ಸೊ ಫುಲ್ಲು ಫಿಲ್ ಆಗಿದೆ ನೋಡಿ, ಅದು ನಿಮ್ಗೆ ಕಾಣ್ತಾ ಇರಬೇಕು. ಇದರಲ್ಲಿ ಕಂಪ್ಲೀಟಾಗಿ ಟಾಪು ಬಾಟಮು ಸೈಡು ಎಲ್ಲ ಕಡೆಯಿಂದನೂ ಕೂಡ ನೀಟಾಗಿ ನಾನು ಅದನ್ನು ಫಿಲ್ ಮಾಡಿದ್ದೀನಿ. ಸೊ ಈ ಫಿಲ್ ಮಾಡಿದ್ಮೇಲೆ ಇದನ್ನು ಅಟ್ಲೀಸ್ಟ್ ಒಂದು 3-4 hours ಒಂದು ರಾತ್ರಿ ಬಿಟ್ಬಿಡಿ, ಅಂತಂದರೆ ಅದು ಡ್ರೈ ಆಗಿ ಗಟ್ಟಿ ಆಗೋಗ್ಬಿಡುತ್ತೆ, ಆವಾಗ ಆ ಶೇಪ್ ಬಂದಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು ನಾವು ಮತ್ತೆ ಕಂಟಿನ್ಯೂ ಮಾಡ್ಕೊಳೋಣ. ಇವಾಗ ಇದು ಡ್ರೈ ಆದಮೇಲೆ ಮತ್ತೆ ಸಿಗೋಣ. ಸೊ ಇದು ನೆಕ್ಸ್ಟ್ ಡೇ, ನೆನ್ನೆ ಕಂಪ್ಲೀಟಾಗಿ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ವಿ ಇದನ್ನು ಫುಲ್ಲು ಡ್ರೈ ಆಗಿಬಿಡಲಿ ಅಂತ ಹೇಳ್ಬಿಟ್ಟು. ಸೊ ಇದು ಕಂಪ್ಲೀಟಾಗಿ ಏನು ಡ್ರೈ ಆಗೋಗ್ಬಿಟ್ರತ್ತಲ್ಲ, ಡ್ರೈ ಆದಮೇಲೆ ನೀವು ಈ ಮಾಸ್ಕಿಂಗ್ ಟೇಪ್ ಏನು ಹಾಕಿರ್ತೀರ, ಈ ಮಾಸ್ಕಿಂಗ್ ಟೇಪ್ನ ನೀವು ಸ್ಲೋ ಆಗಿ ಇದ್ರ ಜೊತೆನೇ ತೆಗೆದು ಬಿಡಬೇಕು. ಸೊ ಮಾಸ್ಕಿಂಗ್ ಟೇಪ್ನ ಇದ್ರ ಜೊತೆ ತೆಗೆದುಬಿಟ್ರೆ ಏನು ಬೆನಿಫಿಟ್ಟು ಅಂತಂದರೆ, ಇದು ಏನು ಕೂತ್ಕೊಂಡಿರತ್ತಲ್ಲ ಇದ್ರದ್ದು ಒಂಚೂರು ಕೂಡ ಅಲ್ಲಿ ಮಾರ್ಕ್ ಉಳಿದಿರಲ್ಲ. ಸೊ ನೋಡಿ, ಕಂಪ್ಲೀಟಾಗಿ ಹೆಲ್ಮೆಟ್ಟು ಯಾವ ಥರ ಇತ್ತು ಅದೇ ಥರ ಇದೆ. ಸೊ ನಮಗೆ ಮಾರ್ಕು ಕೂಡ ಉಳಿದಿರಲ್ಲ. ಬಟ್ ಇದರಲ್ಲಿ ಏನಾಗಿರುತ್ತೆ ಅಂತಂದರೆ, ನಮಗೆ ಹೆಲ್ಮೆಟಿಂದು ಏನು ಶೇಪ್ ಇದೆ ಆ ಶೇಪು ಕೂತ್ಕೊಂಡಿರುತ್ತೆ. ಸೊ ಇದನ್ನು ನೀವು ನೋಡಿದ್ರೆ ಇದರಲ್ಲಿ ಹೆಲ್ಮೆಟಿಂದು ಏನು ಶೇಪ್ ಇದೆಯಲ್ಲ ಆ ಶೇಪೇ ಕೂತ್ಕೊಂಡಿರುತ್ತೆ ನೀಟಾಗಿ. ಸೊ ಈ ಶೇಪ್ ಕೂತ್ಕೊಂಡಿರ್ಬೇಕಾರೆ ಇದರಲ್ಲಿ ನಮಗೆ ಸ್ವಲ್ಪ ಸ್ವಲ್ಪ ಗ್ಯಾಪು ಕೂಡ ಇರುತ್ತೆ, ಅಲ್ಲಲ್ಲಿ ಗ್ಯಾಪ್ ಇರುತ್ತೆ. ಸೊ ಅದಕ್ಕೆ ಇವಾಗ ಏನು ಮಾಡಬೇಕು ಅಂತಂದರೆ, ಇವಾಗ ಇದ್ರ ಮೇಲೇ ಡೈರೆಕ್ಟಾಗಿ ನೀವು 3M ಅಂಟಿಸ್ಬೋದು, ಬಟ್ ನಾನೇನು ಮಾಡ್ತೀನಿ ಅಂತಂದರೆ ಇದಕ್ಕೆ ಅರಲ್ ಡೈಟ್ ಹಾಕ್ತೀನಿ. ಸೊ ಅರಲ್ ಡೈಟ್ ಹಾಕಿ ಸ್ವಲ್ಪ ಹೊತ್ತು ಇದು ಒಣಗಕ್ಕೆ ಬಿಟ್ಬಿಟ್ರೆ ಇದು ಕೂಡ ಒಂಥರ ನಮಗೆ ಪ್ಲಾಸ್ಟಿಕ್ ಥರನೇ ಆಗೋಗ್ಬಿಡತ್ತೆ, ಅದ್ರ ಮೇಲೆ ನಾವು 3M ಅಂಟಿಸೋಣ. ಸೊ ಇವಾಗ ಅರಲ್ ಡೈಟ್ ಮಿಕ್ಸ್ ಮಾಡೋಣ. ಸೊ ಅಲ್ಲಿ ಅರಲ್ ಡೈಟಲ್ಲೂ ಅಷ್ಟೇ, ಎರಡು ಕೊಟ್ಟಿರ್ತಾರೆ. ಸೊ ಎರಡನ್ನೂ ಕೂಡ ಈಕ್ವಲ್ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಬೇಕು. ಸೊ ಕಂಪ್ಲೀಟಾಗಿ ಎರಡು ಏನು ಈಕ್ವಲ್ ಇರತ್ತಲ್ಲ, ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಫುಲ್ಲು ಒಂದು ಸ್ವಲ್ಪ ಗ್ರೇ ಟೈಪ್ ಆಗಬೇಕದು ಕಲರ್. ಸೊ ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ. ಸೊ ಈ ಮಿಕ್ಸ್ ಮಾಡಿರೋದನ್ನ ನೀವೇನು ತೊಗೊಂಬಿಟ್ಟು ಇದನ್ನು ಇಲ್ಲಿ ನಮ್ಮದು ಮೌಂಟ್ ಏನಿರತ್ತಲ್ಲ ಆ ಮೌಂಟ್ ಮೇಲೆ ಇದನ್ನು ಸ್ಪ್ರೆಡ್ ಮಾಡಬೇಕು ನೀಟಾಗಿ. ಸೊ ಈ ಥರ ಕಂಪ್ಲೀಟಾಗಿ ನಾನು ಇಲ್ಲಿ ಸ್ಪ್ರೆಡ್ ಮಾಡಿದ್ದೀನಿ. ಸೊ ಇದು ನಿಮಗೆ ಕಾಣ್ತಾ ಇದೆ ಅಂತ ಅನ್ಸುತ್ತೆ. ಸೊ ಇದನ್ನು ಸ್ಪ್ರೆಡ್ ಮಾಡಿದ್ಮೇಲೆ ಇದನ್ನು ನೀವು ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಡಬೇಕು. ಸುಮಾರು 2-3 hours ಅದು ಒಣಗೋಗ್ಬಿಟ್ರತ್ತೆ.
ಸೊ ಅದನ್ನು ಒಣಗಿ ಆದಮೇಲೆ ನಾವು ಮತ್ತೆ ಸಿಗೋಣ, ಮತ್ತೆ ಕಂಟಿನ್ಯೂ ಮಾಡ್ಕೊಳೋಣ. ಸೊ ಈ ಅರಾಲ್ಡೈಟ್ ಏನು ಹಚ್ಚಿ ಇಟ್ಟಿದ್ವಿ, ಇದು ಇವಾಗಾಗಲೇ ಒಣಗಿದೆ. ಆಲ್ಮೋಸ್ಟ್ ಒಂದು 3 hours ನಾವು ಇಟ್ಟಿದ್ವಿ ಇದನ್ನು. ಸೊ 3 hours ಆದಮೇಲೆ ನೀಟಾಗಿ ಒಣಗಿದೆ ಇದು. ಸೊ ಇದು ಒಣಗಿದ್ಮೇಲೆ ಲಾಸ್ಟ್ ಪ್ರೊಸೀಜರು, ಈಗ ಲಾಸ್ಟ್ ಸ್ಟೆಪ್ಪು, ನಿಮ್ಮ ಹತ್ರ ಈ ಥರ 3M ಟೇಪ್ ಏನಿರುತ್ತಲ್ಲ, ಆ 3M ಟೇಪ್ನ ಇದಕ್ಕೆ ಅಂಟಿಸ್ಬೇಕು. ನೋಡಿ, ಇದು ಅಗ್ಲ ಇರುತ್ತಲ್ಲ, ಇದನ್ನು ಡೈರೆಕ್ಟಾಗಿ ಈ ಥರ ಅಂಟಿಸ್ಬಾರ್ದು. ಇದನ್ನೇನು ಮಾಡಬೇಕು ಅಂತಂದರೆ ಕಟ್ ಮಾಡ್ಕೋಬೇಕು, ಅಂತಂದರೆ ಒಂಥರ ಲೈನ್ ಲೈನಲ್ಲಿ ಕಟ್ ಮಾಡ್ಕೋಬೇಕು. ಯಾಕಂತಂದರೆ ಮುಂಚೆ ಒಂದು ಸರಿ ನಾವು ಸ್ಟ್ರೈಟ್ ಅಂಟಿಸ್ಬಿಟ್ಟಿದ್ವಿ ಅದನ್ನು, ಅದು ಸ್ವಲ್ಪ ಸ್ಟ್ರೆಂತ್ ಏನೋ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ಅನಿಸ್ತು. ಸೊ ಅದಕ್ಕೋಸ್ಕರ ಈ ಥರ ನೀವು ಸ್ಟ್ರೈಟಾಗಿ ಈ ಥರ ಕಟ್ ಮಾಡ್ಕೊಂಡಿರಿ. ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿರ್ಬೇಕಾದ್ರೆ ಇದನ್ನು ನೀಟಾಗಿ ಇಲ್ಲಿ ನೀವು ಅಂಟಿಸ್ಬೋದು. ಸೊ ಇಲ್ಲಿ ಈ ಥರ ಒಂದು 4-5 ಅಂಟಿಸ್ಬಿಟ್ರೆ ನೀವು, ನಿಮಗೆ ಅದು ನೀಟಾಗಿ ಕೂತಿರತ್ತೆ. ಸೊ ಇದನ್ನೆಲ್ಲ 3M ಟೇಪು ನಾನು ಇದರಲ್ಲಿ ನೀಟಾಗಿ ಅಂಟಿಸಿದ್ದೀನಿ. ಸೊ ಸ್ಟ್ರೈಟ್ ಸ್ಟ್ರೈಟ್ ಇರುವಂಥದ್ದು ಚಿಕ್ಕದಿರೋದ್ರಿಂದ ಮೇಲ್ಗಡೆ ಸಕ್ಕ ಚಿಕ್ಕದ ಪಾರ್ಟಾಗಿ ಒಂದೆರಡು ಪಾರ್ಟ್ ಅಂಟಿಸಿದ್ದೀನಿ. ಸೊ ಇದು ಇವಾಗ ಏನಾಗುತ್ತೆ ಅಂತಂದರೆ, ಮುಂಚೆ ಬಂದುಬಿಟ್ಟು ಇದು ಬರೀ ಕರ್ವ್ಡ್ ಶೇಪ್ ಇತ್ತು, ಗ್ಯಾಪ್ಗಳೆಲ್ಲ ಕಾಣ್ತಾ ಇತ್ತಲ್ಲ, ಬಟ್ ಇವಾಗ ನೋಡಿ ಇಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಸರ್ಫೇಸ್ ಏರಿಯಾ ಏನಿದೆಯಲ್ಲ ಅಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ನೀವೇನಾದರೂ ಈ 3M ಟೇಪ್ ತೆಗೆದುಬಿಟ್ಟು ಇಲ್ಲಿ ಡೈರೆಕ್ಟಾಗಿ ಅಂಟಿಸ್ಬಿಟ್ರೆ ಕರೆಕ್ಟಾಗಿ ಕೂತ್ಕೊಂಡ್ಬಿಟ್ಟಿರತ್ತೆ, ಅದಾದಮೇಲೆ ಅಳ್ಳಾಡಲ್ಲ ಅದು. ಸೊ ಇವಾಗ ಅದನ್ನು ಅಂಟಿಸೋಣ. ಅಂಟಿಸ್ಬಿಟ್ಟು ಲಾಸ್ಟ್ ಪ್ರೊಸೀಜರ್ ಇದೆ, ಅದನ್ನೊಂದು ಮಾಡ್ಕೊಳೋದು. ಸೊ ಇದು ಬಂದುಬಿಟ್ಟು ಬಾಟಮ್ ಪಾರ್ಟು, ಇದು ಟಾಪ್ ಪಾರ್ಟು. ಇದನ್ನು ಮುಂಚೆನೇ ನಾನು ಮಾರ್ಕ್ ಮಾಡ್ಕೊಂಡಿದ್ದೆ, ಯಾಕಂತಂದರೆ ಇಲ್ಲಿ ಬಾಟಮ್ ಪಾರ್ಟಲ್ಲಿ ಸ್ವಲ್ಪ ಜಾಸ್ತಿ ನಾನು MC-ಲಿ ಇಟ್ಟಿದ್ದೆ. ಸೊ ಇದನ್ನೊಂದು ಸರಿ ನೋಡ್ಕೊಳ್ಳಿ ಪೊಸಿಷನ್ನು. ಪೊಸಿಷನ್ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಅದನ್ನು ಸ್ಟಿಕ್ ಮಾಡಿಬಿಡಿ ಈ ಥರ. ಇವಾಗ ನೋಡಿ, ಇದು ಪ್ರಾಪರಾಗಿ ಸ್ಟಿಕ್ ಆಗೋಗ್ಬಿಟ್ಟಿದೆ ಇದಾಗಲೇ ಈಗ. ಸೊ ಇದು ಸ್ಟಿಕ್ ಆಗೋಗ್ಬಿಟ್ಟಿದೆ. ಇದಾದಮೇಲೂ ಕೂಡ ಒಂದು ಎಕ್ಸ್ಟ್ರಾ ಪ್ರೊಸೀಜರ್ ಇದೆ, ಅದನ್ನಂತೂ ನಾನು ಮಾಡ್ಕೊತೀನಿ, ನೀವು ಕೂಡ ಅದನ್ನು ಮಾಡ್ಕೋಬೋದು. ಅಂತಂದರೆ ಇನ್ನು ಸ್ಟ್ರೆಂತ್ ತುಂಬ ಜಾಸ್ತಿ ಇರುತ್ತೆ. ಲಾಸ್ಟಲ್ಲಿ ಏನು ಚಿಕ್ಕದಾಗಿ ಗ್ಯಾಪ್ ಇರುತ್ತಲ್ಲ ನಮಗೆ, ಇಲ್ಲಿ 3M ಹಾಕಿದ್ಮೇಲೂ ಕೂಡ ಆ ಗ್ಯಾಪಲ್ಲಿ ಚಿಕ್ಕದಾಗಿ ಒಂದು ಎಳೆ ಮಾಡ್ಕೊಬೇಕು MC-ಲಿಂದು. ಅದನ್ನು ಅಲ್ಲಿ ಹಾಕಿಬಿಟ್ಟು ಅಂಟಿಸಿ ಅದಾದಮೇಲೆ ಲಾಸ್ಟಲ್ಲಿ ನಾವೇನಾದರೂ ಮಾಸ್ಕಿಂಗ್ ಟೇಪ್ ಹಾಕ್ಬಿಟ್ರೆ ಕಂಪ್ಲೀಟ್ ನಮಗೆ ಮೌಂಟ್ ಆಗೋಯ್ತು. ಇದನ್ನು ಬರೀ 3M ಮೇಲೆ ಹಾಕಬಾರ್ದು, ಸೈಡಲ್ಲಿ ಇಲ್ಲಿ ಏನು ಗ್ಯಾಪ್ ಇರುತ್ತಲ್ಲ ಆ ಸೈಡಲ್ಲಿ ಅಷ್ಟೇ ಹಾಕಬೇಕು. ಅದನ್ನು ಬಿಟ್ಬಿಟ್ಟು ನಾರ್ಮಲ್ ಮೌಂಟು ಕೂಡ ಇರುತ್ತೆ, ಆ ಮೌಂಟು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ತೊಗೋಬೋದು. ರೆಡಿಮೇಡ್ ಇರುತ್ತೆ, ಡೈರೆಕ್ಟಾಗಿ ಅಂಟಿಸ್ಕೋಬೋದು, ಬಟ್ ಸ್ಟ್ರೆಂತ್ ಇರಲ್ಲ ಅದರದಷ್ಟೇ. ಇವನರು ಬರೀ ಚಿಕ್ಕದ ಗೋಪುರ ಹಾಕೋಬೇಕು ಅಂತಂದರೆ ನಡೆಯುತ್ತೆ, ಬಟ್ ಇವಾಗ Hero 8, Hero 9 ಎಲ್ಲ ಬಂದುಬಿಟ್ಟು ಅದಕ್ಕೆ ಮೀಡಿಯಾ ಮೋಡ್ ಅಂತ ಬರುತ್ತೆ, ಮೀಡಿಯಾ ಮೋಡ್ ಹಾಕ್ಕೊಂಡು ಗೋಪುರ ಹಾಕ್ಕೊಳ್ಳೋದು, ಅದರಿಂದ ವೇಟ್ ತುಂಬ ಜಾಸ್ತಿನೇ ಆಗಿರುತ್ತೆ ಅದರದ್ದು. ಸೊ ಅಷ್ಟು ವೇಟ್ ಹಿಡ್ಕೋಬೇಕು ಅಂತಂದರೆ ಬರೀ ಸ್ಟಿಕ್ಕರ್ ಇದ್ದರೆ ಅದು ಹಿಡ್ಕೊಳ್ಳಲ್ಲ, ಆ ಮೌಂಟ್ ಅದು ನೀಟಾಗಿರಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಕಳಿಸ್ಕೊಂಬಿಟ್ಟಿದ್ದೀನಿ ನೀಟಾಗಿ. ಸೊ ಕಳಿಸ್ಕೊಂಡ್ಮೇಲೆ ಇದನ್ನು ಹಂಗೆ ಸುಮ್ಮನೆ ಸ್ವಲ್ಪ ಎಳೆ ಥರ ಮಾಡಿಬಿಟ್ಟು. ಸೊ ಈ ಲಾಸ್ಟ್ ಪ್ರಾಸೆಸ್ಸು ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಏನು ಅಂತಂದರೆ, ನಾವು 3M ಹಾಕಿದಾಗ ಸ್ವಲ್ಪ ಗ್ಯಾಪ್ ಉಳ್ಕೊಂಬಿಟ್ಟಿರತ್ತಲ್ಲ, ಕೆಲವೊಂದು ಸರಿ ಮಳೆ ಬಂದಾಗ ಆ ಗ್ಯಾಪಲ್ಲೂ ಕೂಡ ನೀರು ಹೋಗ್ಬಿಟ್ಟು ಅದು ವಾಪಸ್ ಬರೋಂಥ ಚಾನ್ಸಸ್ ಇರುತ್ತೆ, ಸಖತ್ ಕಮ್ಮಿ. ಬಟ್ ನಾವು MC-ಲಿ ಹಾಕಿಬಿಟ್ರೆ ಅಲ್ಲಿ ಒಳಗಡೆ ನೀರೇ ಹೋಗಲ್ಲ, ಕಂಪ್ಲೀಟ್ ಏರ್ಟೈಟ್ ಆಗಿರುತ್ತೆ ಅದು. ಸೊ ಒಂಥರ ಫುಲ್ಲು ಪರ್ಮನೆಂಟ್ ಆಗಿರುತ್ತೆ. ನೀವು ಅದು ಹೆಲ್ಮೆಟ್ನ ಇದನ್ನು ಬರೀ ಇದನ್ನಷ್ಟೇ ಇಟ್ಕೊಂಡು ಎತ್ಕೊಂಡ್ಬಿಡ್ಬೋದು, ಅಷ್ಟು ಗಟ್ಟಿಯಾಗಿರುತ್ತೆ. ಸೊ ಇದನ್ನು ಇವಾಗ ನಾವು ಸ್ವಲ್ಪ ಒಣಗ್ಸೋಕ್ಕೆ ಬಿಟ್ಬಿಟ್ರೆ ಇದು ಕಂಪ್ಲೀಟ್ ಆಗೋಗ್ಬಿಟ್ರತ್ತೆ ನಮ್ಮ ಮೌಂಟು. ಸೊ ಇಲ್ಲಿ ಸೈಡಲ್ಲಿ ಸ್ವಲ್ಪ MC-ಲಿ ಕಾಣ್ತಾ ಇರತ್ತೆ ನಮಗೆ, ಅದೇನು ಪರವಾಗಿಲ್ಲ ಅಂದ್ರೂ ಕೂಡ ಕಾಣ್ತಾ ಇದ್ರೆ, ಯಾಕಂತಂದರೆ ನಾವು ಇದ್ರ ಮೇಲೆ ಏನಾದ್ರು ಗೋಪುರ ಹಾಕ್ಬಿಟ್ರೆ ಗೋಪುರನೇ ಇಷ್ಟು ಕೂತ್ಕೊಳ್ಳುತ್ತೆ ನಮಗೆ, ಗೋಪುರ ಇಷ್ಟು ಕೂತ್ಕೊಂಡ್ಬಿಟ್ರೆ ನಮ್ಗೆ ಅದೇನು ಕಾಣಲ್ಲ, ಬಟ್ ತುಂಬ ಗಟ್ಟಿಯಾಗಿರುತ್ತೆ. ಸೊ ಇದರದ್ದು ಬೇಕಾಗಿರೋ ಲಿಂಕ್ ಎಲ್ಲದೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋ ಅಲ್ಲಿ ಮತ್ತೆ ಸಿಗೋಣ. ಗೋಪುರ ಸೆಟ್ಟಿಂಗ್ಸ್ ಏನೇನು ಇಟ್ಕೊಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ.